ಒಂದೇ ಭಾರತ್ ರೈಲಿಗೆ ಕೇಸರಿ ಬಣ್ಣ ಬಳದಿದ್ದೇಕೆ ಇಲ್ಲೂ ಕೇಸರಿ ಪ್ರೇಮ ಯಾಕೆ ಬಿಜೆಪಿ ವಿರುದ್ಧ ನೆಟ್ಟಿಗರ ಆಕ್ರೋಶ ಕೇಸರಿ ಕಿತ್ತಾಟಕ್ಕೆ ಕೇಂದ್ರ ರೈಲ್ವೆ ಸಚಿವರ ಕೊಟ್ಟ ಉತ್ತರವೇನು ಯಶವೀ ಶಿವ ಇಡೀ ದೇಶಾದ್ಯಂತ ಈಗ ಒಂದೇ ಭಾರತ್ ರೈಲುಗಳದ್ದೇ ಹವ ಇದುವರೆಗೂ ಕೂಡ ಇಪ್ಪತ್ತೈದು ರೈಲುಗಳನ್ನ ದೇಶಾದ್ಯಂತ ಒಂದೇ ಭಾರತ್ ಹೆಸರಲ್ಲಿ ಈಗ ಚಲಿಸ್ತಾ ಇದ್ದಾವೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಕಡೆ ಈಗ ಒಂದೇ ಭಾರತ್ ಟ್ರೈನ್ ಹವ ಸೊ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ದೇಶೀಯವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಹೆಮ್ಮೆ ಒಂದೇ ಭಾರತ ರೈಲುಗಳಿಗೆ ಸಲ್ಲುತ್ತೆ ಶೀಘ್ರವೇ ಈ ಒಂದು ಸಂಖ್ಯೆ ಐವತ್ತು ಐವತ್ತು ರೈಲುಗಳಿಗೆ ಏರುತ್ತೆ ಅಂದರೆ ಒಂದೇ ಭಾರತ ರೈಲುಗಳ ಸಂಖ್ಯೆ ಐವತ್ತಕ್ಕೆ ಏರಿಕೆ ಮಾಡುವಂಥ ದೃಷ್ಟಿಕೋನ ಇದೆ ಇತ್ತೀಚೆಗಷ್ಟೇ ಈಗ ಇಪ್ಪತ್ತೈದಾಗಿದೆ ಇಪ್ಪತ್ತಾರು ಇಪ್ಪತ್ತೇಳು ಯಾವುದು ಅನ್ನೋದು ಇನ್ನೂ ಹಾಗೆ ಇಡಲಾಗಿದೆ ಈಗ ಇಪ್ಪತ್ತೆಂಟನೇ ಒಂದು ಒಂದೇ ಭಾರತ್ ರೈಲು ರೆಡಿಯಾಗಿದೆ ಚಾಲನೆ ಕೂಡ ಸಿಗ್ತಾ ಇದೆ ಆದರೆ ಕಾರಣ ಈಗ ಇದ್ರ ಬಗ್ಗೆ ಚರ್ಚೆ ಆಗ್ತಿರೋದು ಏನು ಕಾರಣ ಅಂದರೆ ಆ ರೈಲಿಗೆ ಬಳದಿರ್ತಕ್ಕಂಥ ಬಣ್ಣ ಕೇಸರಿ ಬಣ್ಣ ಇಲ್ಲೂ ಕೂಡ ಕೇಸರಿ ಬಣ್ಣವನ್ನು ಬಳ್ದಿದ್ರಲ್ಲ ಇಲ್ಲೂ ಕೂಡ ರಾಜಕಾರಣನ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಇಷ್ಟೋ ದಿನ ಒಂದೇ ಭಾರತ್ ರೈಲ್ನಲ್ಲಿ ಬ್ಲೂ ಇತ್ತು ಮತ್ತು ವೈಟ್ ಇತ್ತು ಆದರೆ ಈಗ ಕೇಸರಿ ಮತ್ತು ವೈಟ್ ಯಾಕೆ ಬಂತು ಬ್ಲೂನೇ ಬಳಸ್ಬೋದಾಗಿತ್ತಲ್ಲ ಅನ್ನೋ ಒಂದು ಚರ್ಚೆ ಈಗ ಇಂಟರ್ನೆಟ್ನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾಯಿದೆ ಇದಕ್ಕೆ ಸಚಿವ ರೈಲ್ವೆ ಸಚಿವ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾಕೆ ನಾವು ಈ ಒಂದು ಕೇಸರಿ ಬಣ್ಣವನ್ನು ಬಳಸಿದ್ದೀವಿ ಅಂತ ರಾಷ್ಟ್ರಧ್ವಜದ ತ್ರಿವರ್ಣದಿಂದ ತ್ರಿವರ್ಣ ಮೂರು ಕಲರಿಂದ ಸ್ಫೂರ್ತಿಯನ್ನು ಪಡೆಯಲಾಗಿದೆ ಅಂತ ಹೇಳಿದ್ದಾರೆ ರೈಲ್ವೆ ಸಚಿವರು ಸೊ ಇದಕ್ಕೆ ಸಾಕಷ್ಟು ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಈಗಾಗಲೇ ಇಪ್ಪತ್ತೈದು ಒಂದೇ ಭಾರತ್ ರೈಲನ್ನು ನಾವು ಚಾಲನೆ ಬಿಟ್ಟಿದ್ದೀವಿ ಹೋಗ್ತಾ ಇದ್ದೇವೆ ಇದು ಇಪ್ಪತ್ತೆಂಟನೇ ರೈಲು ಇಂಟ್ರಿಗಲ್ ಕೋಚ್ ಫ್ಯಾಕ್ಟ್ರಿಯಲ್ಲಿ ಇದನ್ನು ಈಗಾಗಲೇ ಪರಿಶೀಲನೆ ಮಾಡಲಾಗಿದೆ ಇಪ್ಪತ್ತೆಂಟನೇ ರೈಲನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇದರ ಬಗ್ಗೆ ಈಗಾಗಲೇ ಪರಿಶೀಲನೆ ಮಾಡಿ ಹೇಗಿದೆ ಕಲರ್ ಚೆನ್ನಾಗಿದೆ ಇದೆಲ್ಲವನ್ನು ಕೂಡ ಚೆಕ್ ಮಾಡಿ ನೋಡಿದ್ದಾರೆ ಸೊ ಈಗಾಗಲೇ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಈ ಒಂದು ಟ್ರೈನ್ಗಳನ್ನು ಮಾಡಲಾಗಿದೆ ನಮ್ಮ ಇಂಜಿನಿಯರ್ಗಳು ಮತ್ತು ನಮ್ಮದೇ ಟೆಕ್ನಿಷಿಯನ್ಸಿಂದ ಭಾರತದಲ್ಲಿಯೇ ಈ ಒಂದು ಟ್ರೈನ್ನ ವಿನ್ಯಾಸ ಆಗಿದೆ ಈಗಾಗಲೇ ಇದಕ್ಕೆ ಒಂದೇ ಭಾರತನ್ನು ಕೂಡ ಹೆಸರನ್ನು ಕೂಡ ಇಡಲಾಗಿದೆ ಎ ಸಿ ಮತ್ತು ಟಾಯ್ಲೆಟು ಅದರ ವಿನ್ಯಾಸ ಹೇಗಿರಬೇಕು ಇದೆಲ್ಲವನ್ನು ಕೂಡ ಗಮನಿಸಿ ಈ ಟ್ರೈನ್ನ ವಿನ್ಯಾಸ ಆಗಿದೆ ಅದರಂತೆ ಈಗ ಏನು ಚರ್ಚೆ ಆಗ್ತಾ ಇದೆ ಈ ಕಲರ್ ವಿಚಾರವಾಗಿ ಯಾಕೆ ಇಷ್ಟು ದಿನ ಇಪ್ಪತ್ತೈದು ಟ್ರೈನ್ಗಳಿಗೆ ಬ್ಲೂ ಮತ್ತು ವೈಟ್ ಇತ್ತು ಇದ್ದಕ್ಕಿದ್ದಂತೆ ಯಾಕೆ ಇದನ್ನ ಚೇಂಜ್ ಮಾಡಿದ್ರೆ ಈ ಕಲರು ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ತನ್ನ ಕೇಸರಿ ಕಲರನ್ನು ಟ್ರೈನ್ಗೂ ತಿರುಗ್ತಾ ಇದೆಯಲ್ಲ ಇದು ಬೇಕಿತ್ತ ಬಿ ಜೆ ಪಿ ಸರ್ಕಾರಕ್ಕೆ ಇದು ಬೇಕಿತ್ತ ಅನಿವಾರ್ಯ ಆಗಿತ್ತ ಇದು ಹಿಂದೇನು ಚೆನ್ನಾಗಿತ್ತಲ್ವ ಬ್ಲೂ ಮತ್ತು ವೈಟು ಟ್ರೈನ್ಗಳು ಅದರಲ್ಲಿ ಯಾವುದೇ ರೀತಿಯ ಕಲ್ಮಶ ಇರಲಿಲ್ಲ ಈಗ ಇದು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಈ ರೀತಿಯಾಗಿ ನೀಲಿ ಬಣ್ಣದ ಬಳೆ ಬದಲಿಗೆ ಕೇಸರಿ ಬಣ್ಣವನ್ನು ಬಳದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಕೆಲವೊಂದಿಷ್ಟು ಮಂದಿ ಕಾಮೆಂಟ್ ಮಾಡ್ತಾಯಿದ್ದಾರೆ ಬಟ್ ಇದಕ್ಕೆ ರೈಲ್ವೆ ಸಚಿವರು ಆನ್ಸರ್ ಮಾಡಿದ್ದಾರೆ ಈಗಾಗಲೇ ಸೊ ತ್ರಿವರ್ಣ ಧ್ವಜದಿಂದ ನಾವು ಇದರ ಒಂದು ಪ್ರೇರಣೆಯನ್ನು ಪಡೆದಿದ್ದೀವಿ ಹಾಗಾಗಿ ಇದರಲ್ಲಿ ರಾಜಕೀಯ ಏನಿಲ್ಲ ಅಂತ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ನ ಕೆಲವೊಂದಿಷ್ಟು ನಾಯಕರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೇ ಇರುತ್ತಲ್ವ ಪರ ವಿರೋಧದ ಚರ್ಚೆ ಆ ರೀತಿಯಾಗಿ ಬಿ ಜೆ ಪಿಗರು ತುಂಬ ಚೆನ್ನಾಗಿದೆ ಅದ್ಭುತ ಅಂತ ಕೊಂಡಾಡ್ತಾ ಇದ್ದರೆ ಬಿ ಜೆ ಪಿ ವಿರೋಧಿಗಳು ಸರಿ ಇಲ್ಲ ಇದು ಮೊದಲೇ ಚೆನ್ನಾಗಿತ್ತಪ್ಪ ಮೊದಲೇ ಒಂದೇ ಭಾರತ್ ರೈಲ್ ಬಿಟ್ಟರು ಸುಮ್ಮನೆ ತುಂಬ ಕಾಸ್ಟ್ಲಿ ಟಿಕೆಟ್ ರೇಟ್ ಮಾಡಿ ಆಮೇಲೆ ಒಂದೇ ಭಾರತನ ಇಲ್ಲಿ ಏನು ನಿರ್ಮಾಣ ಆಗ್ತಿಲ್ಲ ಅದು ಕೂಡ ಬೇರೆ ದೇಶದಿಂದ ಟ್ರಾನ್ಸ್ಪೋರ್ಟ್ ಬೇರೆ ದೇಶದಿಂದಲೇ ನಾವು ಇಲ್ಲಿನ ಕೋಚ್ಗಳನ್ನು ತಗೊಳ್ತಾ ಇದ್ದೀವಿ ವಿನ್ಯಾಸ ಇಲ್ಲಿರ್ಬೋದು ಬಟ್ ಇಂಜಿನ್ ಎಲ್ಲ ಕೂಡ ಬೇರೆ ಬೇರೆ ದೇಶದಿಂದ ತರಿಸ್ಕೊಳ್ತಾ ಇದ್ದೀವಿ ಸುಮ್ಮನೆ ಭಾರತೀಯರಿಗೆ ಮಂಕು ಬೂದಿಯನ್ನು ಇರ್ತಾ ಇದ್ದಾರೆ ಬಿ ಜೆ ಪಿಗರು ಅಂತ ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಕೇಸರಿ ಟ್ರೈನ್ ಬೇಕಿತ್ತಾ ನಿಮ್ಮ ಪ್ರಕಾರ ಏನು ಒಂದೇ ಭಾರತ್ ಇಷ್ಟು ದಿನ ವೈಟು ಮತ್ತು ಬ್ಲೂ ಇತ್ತು ಈಗ ವೈಟು ಮತ್ತು ಕೇಸರಿ ಆಗ್ತಾಯಿದೆ ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ